ಶುಭ ಸಂಜೆಯ ಶುಭಾಶಯಗಳು. ನಮ್ಮ ಗಣಪತಿ ತಾಯಸರು ಮಾತಾಡಿದ ಮೇಲೆ ಬೇರೆ ಯಾರು ಮಾತಾಡಿದ್ರು ಅದು ಭಾರಿ ಕಷ್ಟ. ಯಾಕಂದ್ರೆ ಅವರ ಒಂದು ಮಾತಿನಲ್ಲಿ ಇರುವ ಒಂದು ಆ ತಿರುಳು ಅಂದರೆ ಟೇಕೆವೆ ಅಂತ ಹೇಳ್ತೇವೆ, ಅದು ಯಾವಾಗಲೂ ನಾನು ಅವರು ಮಾತಾಡುವಾಗ ಯಾವಾಗಲೂ ನಾನು ಬರ್ಕೊಳ್ಳೋದು. ಯಾಕಂದರೆ ಅಷ್ಟು ಅದರಲ್ಲಿ ಒಂದು ಕಂಟೆಂಟ್ ಇರ್ತದೆ. ಆದ್ದರಿಂದ ಅವರು ಮಾತಾಡಿದ ಮೇಲೆ ಮಾತಾಡೋದು ಕಷ್ಟ. ಆದರೂ ಅನಂತ ಪದ್ಮನಾಭ ಅವರ ಬಗ್ಗೆ ನಮಗೆ ಮಾತಾಡಬೇಕಾಗ್ತದೆ. ಕಲ್ಲರಳಿ ಹೂವಾಗಿ ಎಲ್ಲರಿಗೆ ಬೇಕಾಗಿ ಮಲ್ಲಿಕಾರ್ಜುನನ ಶಿಖರಕ್ಕೆ ಬೆಳಕಾಗಿ ಬಲ್ಲವರು ಹೇಳಿ ಸರ್ವಜ್ಞ ಸರ್ವಜ್ಞ ಹೇಳ್ತಾನೆ. ಯಾಕಂದರೆ ಪುತ್ತೂರಿನ ಒಂದು ಆರ್ಯಪ್ಪ ಅಲ್ಲ ನಿಮ್ಮದು, ಆ ಒಂದು ಸಣ್ಣ ಒಂದು ಹಳ್ಳಿಯಿಂದ ಜನ್ಮ ತಾಳಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಪದವಿಯನ್ನು ಪಡೆದು ಮುಂಬೈನಲ್ಲಿ ಆರ್ಟಿಕಲ್ಶಿಪ್ ಮಾಡಿ ಪುನಃ ಮಂಗಳೂರಿಗೆ ಬಂದು ಇಂದು ಇಂಥ ಒಂದು ಭವ್ಯ ಉತ್ತಮ ಒಂದು ಏನು ಹೇಳ್ತಾರೆ ಮಂಗಳೂರಿನ ಒಂದು ಹೃದಯ ಭಾಗದಲ್ಲಿ ಸುಸಜ್ಜಿತವಾದ ವಾಟ್ ಎ ಬ್ಯೂಟಿಫುಲ್ ಬಿಲ್ಡಿಂಗ್ ಇಟ್ ಇಸ್ ಜಿತೇಂದ್ರ. ನಮಗೆ ನಾನು ಎಲ್ಲರೂ ಚಪ್ಪಳೆ ತಟ್ಟಬೇಕು ಇಂಥ ಒಂದು ಬಿಲ್ಡಿಂಗ್ ಕಟ್ಟಬೇಕು. ಇಂಥ ಒಂದು ಉತ್ತಮ ಪ್ರದೇಶದಲ್ಲಿ ಮಂಗಳೂರಿನ ಹೃದಯ ಭಾಗದಲ್ಲಿ ನನ್ನ ಒಂದು ಸ್ವಂತ ಸುಸಜ್ಜಿತ ಕಚೇರಿಯನ್ನು ಉತ್ತಮ ಅಂತ ನೋಡಿಯೇ ನನಗೆ ಬಹಳ ಖುಷಿಯಾಯಿತು. ಎಲ್ಲ ಒಂದು ಏನು ಹೇಳ್ತಾರೆ ಕಾಂಪ್ಯಾಕ್ಟ್ ಆಗಿ ಆ ಸ್ಪೇಸ್ ಯುಟಿಲೈಸೇಷನ್ ಕೂಡ ಎವ್ರಿ ಇಂಚ್ ಆಸ್ ಬಿ ಯುಟಿಲೈಸ್ಡ್ ಪ್ರಾಪರ್ಲಿ. ಅಂಥ ಒಂದು ಪ್ರದೇಶದಲ್ಲಿ ಒಂದು ಉತ್ತಮ ಒಂದು ಆಫೀಸನ್ನು ಮಾಡಿದ್ದಾರೆ. ನಿಜವಾಗಿ ನಾವು ಇವರಿಗೆ ಒಂದು ಪ್ರಶಂಸೆಯನ್ನು ಹೇಳಬೇಕಾಗ್ತದೆ. ಅನಂತ ಪದ್ಮನಾಭರು ಮತ್ತು ನಮ್ಮ ಸಂಬಂಧ, ನಾವಿಬ್ಬರು ಲೆಕ್ಕ ಪರಿಶೋಧಕರು, ಅನೇಕ ವರ್ಷಗಳಿಂದ ನಾವು ಬಲ್ಲೆವು. ಯಾಕಂದರೆ ಮಂಗಳೂರು ಇಸ್ ಎ ಸ್ಮಾಲ್ ಪ್ಲೇಸ್, ಇಲ್ಲಿ ಕೂಡ ತುಂಬ ಜನ ಫಾಸ್ಟ್ ಚೇರ್ಮ್ಯಾನ್, ಚಾರ್ಟರ್ಡ್ ಅಕೌಂಟೆಂಟ್ಸ್ ಎಲ್ಲ ಕಸ್ಟಮರ್ಸ್ ವೆಲ್ವಿಷರ್ಸ್ ಎಲ್ಲ ಇದ್ದಾರೆ. ನಾನು ಯಾವಾಗಲೂ ಹೇಳ್ತಿದ್ದೀನಿ ಮಂಗಳೂರು ಇಸ್ ಎ ಸ್ಮಾಲ್ ಪ್ಲೇಸ್, ಪೀಪಲ್ ಮೀಟ್ ಇನ್ ಡಿಫರೆಂಟ್ ಮೆನು ಬಟ್ ವಿತ್ ದ ಸೇಮ್ ಮೆನು ಅಂತ. ಅಂದರೆ ಎಲ್ಲಿಯೋ ಸೊ ಮಂಗಳೂರು ಇಸ್ ಎ ಸ್ಮಾಲ್ ಪ್ಲೇಸ್, ಪೀಪಲ್ ನೋ ಈಚ್ ಅದರ್. ಆದರೆ ಒಂದು ಬಹಳ ಒಂದು ಉತ್ತಮ ವಿಷಯ ಏನಂತ ಹೇಳಿದರೆ, ನಮ್ಮ ಒಂದು ಐ ಸಿ ಐ ಮಂಗಳೂರು ಇದರ ಕಮಿಟಿಯಲ್ಲಿ ಸತತ ಎರಡು ಟರ್ಮಲ್ಲಿ ಅವರು ಇಲೆಕ್ಟ್ ಆಗಿ ಅವರು ಚೇರ್ಮನ್ ಆಗಿದ್ದರು. ಆರು ವರ್ಷ ಅವರು ಸೇವೆ ಸಲ್ಲಿಸಿದ್ದಾರೆ. ಅವರು ಚೇರ್ಮನ್ ಆದಾಗ ನಾನು ವೈಸ್ ಚೇರ್ಮನ್ ಆಗಿ ಕಮಿಟಿಯಲ್ಲಿ ಎಂಟ್ರಿ ಆಗಿದೆ. ಆ ಒಂದೇ ವರ್ಷದಲ್ಲಿ ಅವರ ಎಲ್ಲ ಪಟ್ಟುಗಳನ್ನು ನನಗೆ ಹೇಳಿಕೊಟ್ಟರು ನೆಕ್ಸ್ಟ್ ಇಯರ್ ಯಾವ ರೀತಿ ಮಾಡಬೇಕಂತೇಳಿ. ಯಾಕಂದರೆ ಆರು ವರ್ಷದ ಆದಾಗ ಒಂದು ಚೇರ್ಮನ್ ಆಗೋದು ಒಂದು ಪ್ರತೀತಿ, ನಮ್ಮ ಮೇಲೆ ಒಂದು ಅಭಿಮಾನ ವಿಶ್ವಾಸ ಇಟ್ಟು ಎಲ್ಲರೂ ಡೈರೆಕ್ಟ್ ವೈಸ್ ಚೇರ್ಮನ್ ಆಗಿ ಇಂಡಕ್ಟ್ ಮಾಡಿದ್ರು. ಆವಾಗ ನಮಗೆ ಏನು ಗೊತ್ತಿರಲಿಲ್ಲ, ಈಜು ಕಲಿಯದವನಿಗೆ ನೀವು ಸಮುದ್ರಕ್ಕೆ ಕೂಡಿದರೆ ಹೇಗಾಗ್ತದೆ ಹಾಗೆ. ಆದರೆ ಅನಂತ ಪದ್ಮನಾಭರು ನಮಗೆ ಈಜಿನ ಎಲ್ಲ ಪಟ್ಟುಗಳನ್ನು ಹೇಳಿಕೊಟ್ಟು ಸಮುದ್ರವನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಈಜುವಂಥ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಬಹಳ ಒಂದು ನಾನು ನಿಜವಾಗಿ ನಮಗೆ ಅವರು ಲೀಡರ್ ಅಂತ ಹೇಳಲಿಕ್ಕೆ ಕೂಡ ಬಹಳ ಸಂತೋಷ ಆಗ್ತದೆ. ಎ ಲೀಡರ್ ಈಸ್ ಒನ್ ಹೂ ಆಲ್ವೇಸ್ ನೋಸ್ ದ ವೇ, ಗೋಸ್ ದ ವೇ ಆ್ಯಂಡ್ ಶೋಸ್ ದ ವೇ ಅಂತ. ಈಗ ಕೂಡ ನಮ್ಮ ನೆಕ್ಸ್ಟ್ ಕಮಿಟಿಯಲ್ಲಿ ಆಲ್ ಯಂಗ್ಸ್ಟರ್ಸ್ ಇದ್ದಾರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾದಲ್ಲಿ, ಅವರು ಕೂಡ ಈ ಒಂದು ನಮ್ಮ ಮುಂಚಿನಿಂದ ನೆಲೆಗಟ್ಟು ಒಳ್ಳೆಯದಾಗಿದೆ. ಗೋಲ್ಡನ್ ಜೂಬ್ಲಿ ಕೂಡ ಆಗಿದೆ ನಮ್ಮ ಒಂದು ಐ ಸಿ ಐ ಸಂಸ್ಥೆ. ಆ ಒಂದು ಉತ್ತಮ ನೆಲೆಗಟ್ಟಿನಲ್ಲಿ ಕೂಡ ಈಗ ಕೂಡ ಒಂದು ಆ ಒಂದು ಸಿಸ್ಟಮ್ ಉತ್ತಮ ರೀತಿಯಲ್ಲಿ ಮುಂದುವರಿತಾ ಇದೆ ಅಂತ ಹೇಳಲಿಕ್ಕೆ ಕೂಡ ಸಂತೋಷ ಆಗ್ತದೆ. ನನ್ನ ಇವಾಗ ಚೇರ್ಮನ್ ಇನ್ ದ ಇಯರ್ ಆಫ್ ಗೋಲ್ಡನ್ ಜೂಬ್ಲಿ ಫೌಂಡಿಂಗ್ ಇಯರ್ ಎಲ್ಲ ಪಾಸ್ಟ್ ಚೇರ್ಮನ್ ಅವರಿಗೆ ನಾನು ಆನರ್ ಮಾಡಿದ್ದೆ. ಯಾಕಂದರೆ ನಾನು ಮಾಡಿದ್ದು ಕೇವಲ ಮೂರೇ ವರ್ಷ, ಆದರೆ ಇವರೆಲ್ಲ ಆರಾರು ವರ್ಷ ಒಂದು ಸೇವೆ ಮಾಡಿದ್ದಾರೆ ನಮ್ಮ ಇನ್ಸ್ಟಿಟ್ಯೂಟಿಗೆ. ಯಾಕಂದರೆ ಇನ್ಸ್ಟಿಟ್ಯೂಟಿದು ಕೆಲಸ ಮಾಡೋದಷ್ಟು ಸುಲಭ ಇಲ್ಲ, ಎಷ್ಟು ಕಷ್ಟ ಉಂಟಂತೇಳಿ ನಮ್ಗೆ ಗೊತ್ತಿಲ್ಲ. ಇವರ ಒಂದು ವಿಷಯ ನಾನು ಹೇಳ್ತೇನೆ, ಡ್ರಾಫ್ಟಿಂಗ್ ಸ್ಕಿಲ್ಸ್ ಇಟ್ ಇಸ್ ರಿಯಲಿ ಎಕ್ಸಲೆಂಟ್. ಅವರ ಇಂಗ್ಲೀಷ್ ವೇ ಆಫ್ ಡ್ರಾಫ್ಟಿಂಗ್, ಆ ಒಂದು ಮೆಸೇಜಲ್ಲಿ ಅವರು ಇದರಲ್ಲಿ ಗ್ರೂಪಲ್ಲೆಲ್ಲ ಹಾಕ್ತಾರೆ, ಇಟ್ ಇಸ್ ಅ ಸೂಪರ್.
ಅದರಲ್ಲಿ ಒಂದೇ ಒಂದು ಫ್ಲಾ ಹುಡುಕಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬ್ಯೂಟಿಫುಲ್ ಡ್ರಾಫ್ಟಿಂಗ್. ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಆದವರಿಗೆ ಡ್ರಾಫ್ಟಿಂಗ್ ಸ್ಕಿಲ್ಸ್ ಇಸ್ ಮೋರ್ ಇಂಪಾರ್ಟೆಂಟ್. ಈಗ ಎಸ್ಪೆಷಲಿ ವೆನ್ ವಿ ಆರ್ ಗೋಯಿಂಗ್ ಫಾರ್ ಫೇಸ್ಲೆಸ್ ಅಸೆಸ್ಮೆಂಟ್ ಅಲ್ಲಿ, ಫೇಸ್ಲೆಸ್ ಅಪೀಲ್ಸ್ ಅಲ್ಲಿ ಎಲ್ಲ ಹೋಗುವಾಗ ಮುಖತಃ ಯಾರು ನೋಡೋದಿಲ್ಲ, ದೇ ಸೀ ವಾಟ್ ವಿ ಪ್ರೆಸೆಂಟ್. ಸೊ ನಮ್ಮಲ್ಲಿ ಡ್ರಾಫ್ಟಿಂಗ್ ಸ್ಕಿಲ್ ಇದ್ರೆ ಮಾತ್ರ ಈಗ ನಾವು ಬದುಕಲಿಕ್ಕೆ ಆಗ್ತದೆ. ನಮ್ಮ ಅವರ ಮಾವ ವೇದವ್ಯಾಸ ಭಟ್ರು ಅವರು ನಮಗೆ ಗುರುಗಳಂತ ಕೂಡ ಹೇಳ್ಬೋದು. ಪ್ರಪ್ರಥಮವಾಗಿ ನಾನು ಸಿ ಎ ಆಗಿ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಒಳಗೆ ಹೋಗುವಾಗ ಪ್ರಶ್ನೆ ಸಿಕ್ಕಿದೆ ಅವರು ನಮಗೆ. ಆವಾಗಲೇ ನನ್ನ ತಲೆ ಮೇಲೆ ಕೈ ಕೇಳಿದ್ದಾರೆ, ಏನು ಹೆದರಬೇಡಿ, ನೀವು ಮುಂದೆ ಒಂದು ದೊಡ್ಡ ವ್ಯಕ್ತಿ ಆಗ್ತೀರಂತ ಹೇಳಿ. ಅದಕ್ಕೆ ನಾವು ಇವಾಗಲೂ ಕೂಡ ಅವರಿಗೆ ವೇದವ್ಯಾಸ ಅಂತೇಳಿ, ನಮ್ಮ ಒಂದು ವೇದವ್ಯಾಸರಂದರೆ ಅವರು ಮಹಾಗುರುಗಳು. ಸೊ ಅವರು ಕೂಡ ನಮಗೆ ಗುರುಗಳಾಗಿ ಒಂದು ಮಾರ್ಗದರ್ಶನ ನೀಡಿದ್ದಾರೆ. ಅವರು ಕೂಡ ನಮ್ಮ ಅನಂತ ಪದ್ಮನಾಭರವರ ಆದರಿಂದ ಅಂತ ಹೇಳಲಿಕ್ಕೆ ಕೂಡ ಬಹಳ ಒಂದು ಹೆಮ್ಮೆ ಆಗ್ತದೆ. ಅವರು ಕೂಡ ಇದ್ದಾರೆ. ಮತ್ತು ನಮ್ಮ ಈ ಅನಂತ ಪದ್ಮನಾಭವರು ಹೇಳಿದರು, ನಮ್ಮ ಆಫೀಸ್ ಮುಂಚೆ ಎಲ್ಲ ಸರಿ ಮಾಡಿದ್ರು ಅವರು, ಅಂದರೆ ಈ ಮಧ್ಯೆ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಟೆನ್ಷನ್ ಆಗುವಾಗ ಮಧ್ಯೆ ಶಿಫ್ಟ್ ಮಾಡಿದರೆ ತೊಂದರೆ ಆಗ್ತದೆ ಅಂತ ಯಾರನ್ನು ಕರೀರಂತ. ಮತ್ತೆ ಅವರು ಹೇಳಿದ್ರು ನಾವು ವೈಸ್ ಚಾನ್ಸಲರನ್ನು ಕರೆಯುವ ಅಂತೇಳಿ. ನಾನು ಹೇಳಿದೆ ಅವರಿಗಿಂತ ಬೆಟರ್ ಜನ ಈ ಒಂದು ಇನಾಗ್ರೇಷನ್ಗೆ ಬೇರೆ ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಬಿಕಾಸ್ ಈಸ್ ನಾಟ್ ಓನ್ಲಿ ಎ ವೈಸ್ ಚಾನ್ಸಲರ್, ಈಸ್ ಎ ವೈಸ್ ವೈಸ್ ಚಾನ್ಸಲರ್. ನಮ್ಮ ಮಂಗಳೂರು ಯೂನಿವರ್ಸಿಟಿ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ದ ಬೆಸ್ಟ್ ಆ್ಯಂಡ್ ನಂಬರ್ ಒನ್ ಯೂನಿವರ್ಸಿಟಿ ಅಂದರೆ ಮಂಗಳೂರು ಯೂನಿವರ್ಸಿಟಿ ಅಂತ ಹೇಳಿದ್ರೆ ನಮಗೆ ಬಹಳ ಒಂದು ಹೆಮ್ಮೆ ಆಗ್ತದೆ. ಯಾಕಂದರೆ ಹೆಚ್ಚಿನವರು ಬ್ಯೂರೋಕ್ರಾಟ್ಸ್ ಏನಾಗ್ತಾರೆ, ದೇ ಆರ್ ರಿಸ್ಟ್ರಿಕ್ಟೆಡ್ ಟು ದೇರ್ ಓನ್ ಫೀಲ್ಡ್. ಇವರು ಹಾಗಲ್ಲ, ನೀವು ನ್ಯೂಸ್ ಪೇಪರ್ನಲ್ಲಿ ಯಾವ ಪೇಪರ್ನಲ್ಲಿ ಯಾವ ದಿನ ನೋಡಿದ್ರು ಎಡಪಡಿತಾ ಇದ್ರು, ಮುಂದೆ ಉದ್ಘಾಟನೆ ಅಥವಾ ಯಾವಾಗಲೂ ಇರ್ತಾರೆ. ಅವ್ರಿಗೆ ಹೇಗೆ ಸಮಯ ಸಿಗ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಹೇಳಿದ್ರು ಬಿಸ್ನೆಸ್ ಟಾನಿಕ್ ನಾವು ಮಾಡ್ತೇವೆ ಸರ್, ನಾವು ಒಂದು ಕಾರ್ಯಕ್ರಮ ಮಾಡಬೇಕಂತಿದ್ದೇವೆ ಬಿಸ್ನೆಸ್ ಟಾನಿಕ್. ಯಾವುದಂದ್ರೆ ಟೈಮ್ ಮ್ಯಾನೇಜ್ಮೆಂಟ್, ಅದ್ರ ಬಗ್ಗೆ ನೀವೇ ಬರಬೇಕಂತ, ಹೌ ಟು ಮ್ಯಾನೇಜ್ ದ ಟೈಮ್ ಅಂತೇಳಿ. ಸೊ ಇವತ್ತು ಈ ಒಂದು ಅವರು ಏನು ಹೇಳ್ತಾರೆ, ಒಂದು ಕನಸು ನನಸುಗೊಂಡಿದೆ. ಅವರು ಮಾತಾಡೋವಾಗ ಸ್ವಲ್ಪ ನರ್ವಸ್ ಆದರು. ನರ್ವಸ್ ಅಂದರೆ ಆಗಲ್ಲ, ಒಂದು ಸಂತೋಷದಿಂದ ಆನಂದ ಬಾಷ್ಪ ಅಂತ ಹೇಳ್ತೇವೆ. ಅದರಿಂದ ಒಂದು ಭಾಳ ಒಂದು ಹೆಚ್ಚು ಆಗಲಿಲ್ಲ. ಬಟ್ ಅವರ ಇದರಲ್ಲಿ ಮುಖದಲ್ಲಿ ಗೊತ್ತಾಗ್ತದೆ, ಯಾಕಂದರೆ ಇವತ್ತು ಈಸ್ ಎ ಕಂಟೆಂಟೆಡ್ ಪರ್ಸನ್. ಬಟ್ ಒಂದು ವಿಷಯ ಹೇಳ್ತೇನೆ, ಯಾರೇ ಉದ್ಯಮಿಗಳಾಗಿ ಅಥವಾ ಯಾರೇ ಎಂಪ್ಲಾಯೀಸೇ ಆಗಲಿ ಅಥವಾ ಯಾರು ವೃತ್ತಿಪರರಾಗಲಿ, ಅವರು ಸಕ್ಸಸ್ ಆಗಲಿಕ್ಕೆ ಮೊನ್ನೆದಾಗಿ ಹಾರ್ಡ್ ವರ್ಕ್ ಈಸ್ ಎ ಮಸ್ಟ್. ಅದಕ್ಕೆ ಸುಭಾಷಿತ ಕಾರ ಹೇಳ್ತಾರೆ, ಉದ್ಯೋಗೇ ನಾಸ್ತಿ ದಾರಿದ್ರ್ಯಂ, ಜಪತೋ ನಾಸ್ತಿ ಪಾತಕಂ, ಮೌನೇಚ ಕಲಹೋ ನಾಸ್ತಿ, ನಾಸ್ತಿ ಜಾಗರಿತೆ ಧ್ಯಯಂ ಅಂತೇಳಿ. ಅಂದರೆ ಉದ್ಯೋಗೇ ನಾಸ್ತಿ ದಾರಿದ್ರ್ಯಂ, ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ, ಯಾರು ಮೆಟಿಕ್ಯುಲಸ್ ಆಗಿ ಪ್ಲ್ಯಾನ್ ಮಾಡಿ ಕೆಲಸ ಮಾಡ್ತಾರೆ, ಅವರು ಹಂತ ಹಂತವಾಗಿ ಸಕ್ಸಸ್ ಆಗುವುದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಅನಂತ ಪದ್ಮನಾಭರು ಹಿ ಹ್ಯಾಸ್ ಬಿಲ್ಟ್ ದಿಸ್ ಎಂಪೈರ್ ಬ್ರಿಕ್ ಬೈ ಬ್ರಿಕ್, ಸಡನ್ನೇ ಮೇಲೆ ಒಮ್ಮೆ ಬಂದವರಲ್ಲ, ಯಾಕಂದರೆ ಅಷ್ಟು ಕಷ್ಟಪಟ್ಟು ಹೇಳಿದ್ರು. ಜಪತೋ ನಾಸ್ತಿ ಪಾತಕಂ, ಯಾರು ದೇವರ ಭಯವೇ ಜ್ಞಾನದ ಆರಂಭ ಹೇಳ್ತಾರೆ. ಅಂದರೆ ದೇವರ ಬಗ್ಗೆ ಯಾರಿಗೆ ಒಂದು ನಂಬಿಕೆ ಉಂಟು, ಯಾರು ಒಂದು ಏನು ಹೇಳ್ತಾರೆ ರೈಟ್ ಪಾರ್ಟ್ ಅದರಲ್ಲಿ ನಡೀತಾರೆ, ಅವರು ಪಾಪ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮೌನೇಚ ಕಲಹೋ ನಾಸ್ತಿ, ಅಂದರೆ ಎಲ್ಲಿ ಫ್ರಿಕ್ಷನ್ ಬರ್ತದೆ ಅಲ್ಲಿ ನೀವು ಜಾಸ್ತಿ ಮಾತಾಡಿದ್ರೆ ಸುಮ್ಮನೆ ಇರ್ಬೋದು, ಆವಾಗ ಅಲ್ಲಿ ಕಲಹ ಆಗಲಿಕ್ಕೆ ಸಾಧ್ಯವಿಲ್ಲ. ನಾಸ್ತಿ ಜಾಗರಿತೆ ಭಯಂ ಅಂತೆ, ಅಂದರೆ ಯಾರು ಜಾಗೃತನಾಗಿರ್ತಾರೆ ಅವನಿಗೆ ಭಯವೆಂದುವುದೇ ಇಲ್ಲ. ಯಾವ ಏನು ಬಂದರೂ ನಾವು ಸ್ವೀಕಾರ ಮಾಡ್ತೇವೆ, ಅದನ್ನು ಫೇಸ್ ಮಾಡುವ ಒಂದು ದಿಟ್ಟತನ ನಮ್ಮಲ್ಲಿ ಬರ್ತದಂತೆ. ಆ ಒಂದು ಕ್ವಾಲಿಟಿ ನಮ್ಮ ಅನಂತ ಪದ್ಮನಾಭರಲ್ಲಿ ಇದೆ ಅಂತ ಹೇಳಿ ಸಂತೋಷ ಆಗ್ತದೆ. ಇವರು ಸೋಷಿಯಲ್ ವರ್ಕ್ ಕೂಡ ನೋಡಿ, ವೃತ್ತಿಯಲ್ಲಿ ಹೆಚ್ಚಿನ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಫೀಲ್ಡ್ ಇರ್ಬೋದು ಅಥವಾ ಒಂದು ಅಡ್ವೊಕೇಟ್ಸ್ ಇರ್ಬೋದು ಅಥವಾ ಡಾಕ್ಟರ್ ಇರ್ಬೋದು, ನಾವು ವೃತ್ತಿಯಲ್ಲಿ ಯಾವಾಗಲೂ ತಲ್ಲೀನಾಗಿರ್ತೇವೆ, ತುಂಬ ಬ್ಯುಸಿ ಆಗಿರ್ತೇವೆ. ಆದರೆ ಪ್ರವೃತ್ತಿಯಲ್ಲಿ ಸೋಷಿಯಲ್ ಸರ್ವಿಸ್ ಅಷ್ಟು ಸುಲಭ ಇಲ್ಲ. ನವಚೇತನ ಎಜುಕೇಷನ್ ಟ್ರಸ್ಟ್ ಅದರ ಕೂಡ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ನಮ್ಮ ಐ ಸಿ ಐ ಕೂಡ 6 ವರ್ಷ ಕಮಿಟಿಯಲ್ಲಿ ಕೆಲಸ ಮಾಡಿ ಚೇರ್ಮನ್ ಆಗಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ನಿಜವಾಗಿ ಈ ವೃತ್ತಿ ಮತ್ತು ಪ್ರವೃತ್ತಿ ಎರಡನ್ನೂ ಒಂದು ಉತ್ತಮವಾಗಿ ನಿರ್ವಹಿಸಿದ್ದೀವಿ. ಅದಕ್ಕೆ ಕೂಡ ನಿಮಗೆ ನಾವು ಎಲ್ಲರ ಪರವಾಗಿ
धन्यवाद। ना चुटकिले याद मुगल अदे सण चुटक मुखातर अनंत पक्ना बे मुगे इवर सी ए अनंत इवर सी ए अनंत बेदू हंत ICA मंगलूर अध्यक्षर हरिहंत मंगलूर ICA अध्यक्षर हरिहंत इवर इवर यशोगाते आगले इवर कनसु ननसु अनंत आगले इवर कनसु ननसु अनंत इवर यशोगाते मुंदुवरियली जीवन पर्यंत अवकाश कोट्टदक्के धन्यवाद।